ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಮತ್ತು BPL ಕುಟುಂಬದಾರರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು. ನೀವು ಕೂಡ ಏನಾದರೂ ಕಿಸಾನ್ ಸಮ್ಮಾನ್ ಯೋಜನೆಯ ರಾಜ್ಯದ ಕಂತಿಗಾಗಿ ಕಾಯ್ತಾ ಇದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ, ಇದರಿಂದ ನಾವು ಹಾಕುವೆಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಗೆಳೆಯರೇ, ಈಗಾಗಲೇ ನಮ್ಮ ರಾಜ್ಯ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಹಲವಾರು ರೈತರು ಮತ್ತು ಹಲವಾರು BPL ಮತ್ತು APL ಕುಟುಂಬದಾರರು, ಅಂತ್ಯೋದಯ ಕಾರ್ಡನ್ನು ಬಳಕೆ ಮಾಡುವರು ಉಚಿತವಾಗಿ ಹಲವಾರು ಸೇವೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಗೆಳೆಯರೇ, ನೀವು ಕೂಡ ಏನಾದರೂ BPL ಅಥವಾ APL ಕಾರ್ಡನ್ನು ಬಳಕೆ ಮಾಡ್ತಾ ಇದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, BPL ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕುಟುಂಬದ ಎಲ್ಲ ಒಂದು ಸದಸ್ಯರು ಈ KYC ಮಾಡಿಸಲು ಇದೇ ಒಂದು January 10 ಕೊನೆಯ ದಿನಾಂಕವನ್ನು ನಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿದೆ. ಗೆಳೆಯರೇ, ಎಲ್ಲ ಒಂದು ಅಂತ್ಯೋದಯ BPL ಹಾಗೂ APL ಪಡಿತರ ಚೀಟಿ ಹೊಂದಿರುವ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಒಂದು ಸಂಬಂಧಿಸಿದ ನ್ಯಾಯಬೆಲೆ ಅಂಗಡಿಗೆ ಭೇಟಿಯನ್ನು ನೀಡಬೇಕು. ಒಂದು ಬಾರಿ ಈ KYC ಮಾಡಬೇಕೆನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಪಡಿತರ ಚೀಟಿಯಲ್ಲಿರುವ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿ ತಮ್ಮ ಒಂದು ಬೆರಳಚ್ಚನ್ನು ನೀಡುವ ಮೂಲಕ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣ ಮಾಡಿಕೊಳ್ಳಬಹುದು. ಗೆಳೆಯರೇ, ಈ KYC ಮಾಡಿಸಲು ಯಾವುದೇ ಒಂದು ಹಣವನ್ನು ನೀವು ನೀಡಬೇಕಿಲ್ಲ. ಇದೊಂದು ಮುಖ್ಯವಾದ ಮಾಹಿತಿ ಏನಂದರೆ, ನೀವು ಯಾರಿಗೂ ಕೂಡ ಹಣವನ್ನು ನೀಡಬೇಕಿಲ್ಲ. ಈ ಒಂದು KYC ನಮ್ಮ ಸರ್ಕಾರದಿಂದ ಈ ಒಂದು ಸೇವೆ ಉಚಿತವಾಗಿರುತ್ತೆ ಎಂದು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ನೀವು ಕೂಡ January 10 ಈ ಒಂದು ನಿಮ್ಮ ಈ KYC ಪೂರ್ಣಗೊಳಿಸಬೇಕು. ಒಂದು ವೇಳೆನಾದರೂ ಈ ಒಂದು ಅವಧಿಯಲ್ಲಿ ಈ KYC ಮಾಡದೇ ಇದ್ದಲ್ಲಿ ಮುಂದಿನ ಆಗು ಹೋಗುಗಳಿಗೆ ಪಡಿತರ ಚೀಟಿದಾರರ ನೇರವಾಗಿ ಹೊಣೆಗಾರರಾಗಿರುತ್ತಾರೆ ಎಂದು ಕೂಡ ಈಗಾಗಲೇ ತಿಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಈ ಗಡುವಿನೊಳಗೆ ಈ KYC ಮಾಡಿಸಿದ ಪಡಿತರ ಚೀಟಿಗಳು ಮತ್ತು ಸದಸ್ಯರ ಬಗ್ಗೆ ಸರ್ಕಾರವು ಸೂಕ್ತ ನಿರ್ದೇಶನ ನೀಡಲಿದೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಆದ್ದರಿಂದ ಈ KYC ನೀಡಲು ಬಾಕಿ ಇರುವ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ತಮ್ಮ ಒಂದು ಈ KYC ಪೂರ್ಣಗೊಳಿಸಬೇಕು. ಇದೇ ರೀತಿ ಏನಾದರೂ ಗೆಳೆಯರೇ, ನೀವು ಇವಾಗ ಕಿಸಾನ್ ಸಮ್ಮಾನ್ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ, ಹೌದು ಫ್ರೆಂಡ್ಸ್, ನಿಮ್ಮ ಹತ್ತಿರ ಏನಾದರೂ ಈಗಾಗಲೇ ನೀವು ಕೇಂದ್ರ ಸರ್ಕಾರದ ಹಣವನ್ನು ಪಡೆದುಕೊಂಡಿದ್ದು, ರಾಜ್ಯ ಸರ್ಕಾರದ ಹಣ ಇದುವರೆಗೂ ನಿಮ್ಮ ಖಾತೆಗೆ ಬಂದಿಲ್ಲ ಅಂದ್ರೆ ಕಮೆಂಟಲ್ಲಿ ನೀವು ನಮಗೆ ಎಸ್ ಅಥವಾ ನೋ ಎನ್ನುವ ಮೂಲಕ ಒಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇನ್ನು ಇದೇ ರೀತಿ PM ಕಿಸಾನ್ ಫಲಾನುಭವಿಗಳು ಕೂಡ ಈ KYC ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. March 31 ಇದರ ಒಂದು ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರದಿಂದ ರೈತರಿಗೆ PM ಕಿಸಾನ್ ಯೋಜನೆಯಲ್ಲಿ ಈಗಾಗಲೇ ಅರ್ಹ ಫಲಾನುಭವಿಗಳು ಆರ್ಥಿಕ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ, ಆರ್ಥಿಕ ನೆರವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಸಂಬಂಧ ಅರ್ಹ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಒಂದು ಈ KYC ಮಾಡಿಸಿಕೊಳ್ಳಲು ಕೃಷಿ ಇಲಾಖೆ ಈಗಾಗಲೇ ರೈತ ಬಾಂಧವರಲ್ಲಿ ಕೋರಲಾಗಿದೆ. ಫ್ರೆಂಡ್ಸ್, ನೀವೇನಾದರೂ ರೈತ ಬಾಂಧವರಾಗಿದ್ದರೆ PM Kisan Government ಒಂದು ವೆಬ್ಸೈಟ್ನ ಮೂಲಕ ಹೋಗಿ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಒಂದು ಫೋನ್ ನಂಬರ್ನ ನಮೂದಿಸಬೇಕು. ಇದಾದ ಬಳಿಕ ಬರುವ OTP ನೀವಲ್ಲಿ ಹಾಕುವ ಮೂಲಕ ಈ KYC ಮಾಡಿಕೊಳ್ಳಬಹುದು. ಗೆಳೆಯರೆ, ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಅಂದರೆ, ನೀವೇನಾದರೂ ರೈತರಾಗಿದ್ದು ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ, ಹತ್ತಿರದ ಯಾವುದೇ ಒಂದು ನೀವು ಸಾಮಾನ್ಯ ಸೇವಾ ಕೇಂದ್ರ ಅಂದರೆ CSC ಸೆಂಟರ್ಗೆ ಹೋಗಿ ಅಲ್ಲಿಂದ ಕೂಡ ನೀವು ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಳ್ಳಬಹುದು. ಫ್ರೆಂಡ್ಸ್, ಹೌದು ಗೆಳೆಯರೆ, ಹತ್ತಿರದ ಯಾವುದೇ ಒಂದು ಸೇವಾ ಸಿಂಧು ಪೋರ್ಟಲ್ ಆಗಿರ್ಬೋದು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿದ್ದರೆ ಅಲ್ಲಿಗೆ ಹೋಗಿ ನೀವು PM Kisan ಈ ಒಂದು ಈ KYC ಒಂದು ಕಾರ್ಯವನ್ನು ಕೂಡ ಪೂರ್ಣಗೊಳಿಸಿಕೊಳ್ಳಬಹುದು. ಆದರೆ ನೀವು ಅಲ್ಲಿ ಹೋಗುವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರುವ ಒಂದು ಫೋನ್ ನಂಬರ್ ಅನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನು ಇದರ ಜೊತೆ ಇದೇ ಒಂದು ನಂಬರ್ ಅನ್ನು ನೀವು ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಹಾಕುವಾಗ ಬಳಸಿಕೊಂಡಿರಬೇಕು. ಹೌದು ಫ್ರೆಂಡ್ಸ್, ಅಂದಾಗ ಮಾತ್ರ ಅದಕ್ಕೆ OTP ಬರುತ್ತೆ ಮತ್ತು ಈ ಒಂದು ಈ KYC ಕಾರ್ಯ ಕೂಡ ಪೂರ್ಣವಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಕಂತು ಕೂಡ ನಿಮ್ಮ ಖಾತೆಗೆ ಬರುತ್ತೆ. ಗೆಳೆಯರೇ, ವಿಡಿಯೋ ಇತ್ತೀಗೆ ಇಷ್ಟು, ಇಷ್ಟವಾದರೆ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಈ ಒಂದು ಮುಖ್ಯವಾದ ವಿಡಿಯೋನ ನೀವು ಶೇರ್ ಮಾಡಿ. ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಮನೆಯಲ್ಲಿ ಕುಳಿತು ಬಿಸ್ನೆಸ್ ಕೂಡ ಮಾಡಬಹುದು. ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ಈಗಲೇ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ವಿಡಿಯೋನ ಕ್ಲಿಕ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.